ಸ್ಯಾಂಡಲ್ವುಡ್ನಲ್ಲಿ ಅಥವಾ ಕನ್ನಡ ಸಿನಿಲೋಕದಲ್ಲಿ ರ್ಯಾಪ್ ಶೈಲಿ ಹಾಡುಗಳು ಜನಪ್ರಿಯತೆ ಗಳಿಸುತ್ತಿರುವುದೇ ಈಗೀಗ. ಕನ್ನಡ ರ್ಯಾಪರ್ ಎನ್ನುತ್ತಲೇ ಅದಾಗಲೇ 4 ಸೂಪರ್ ಹಿಟ್ ಹಾಡುಗಳು ನೀಡಿರುವವರು ಚಂದನ್ ಶೆಟ್ಟಿ. ಬರೀ ಚಂದನ್ ಶೆಟ್ಟಿ ಮಾತ್ರ ಅಲ್ಲ, ಅಲೋಕ್ ಬಾಬು ಅಲಿಯಾಸ್ ಆಲ್ ಓಕೆ ಹಾಗೂ ರಾಹುಲ್ ಡಿಟ್ಓ ಕೂಡ ತಮ್ಮ ರ್ಯಾಪ್ ಸಾಂಗ್ಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಕ್ಷಣಾರ್ಧದಲ್ಲೇ ಹಾಡುಗಳನ್ನ ಸಂಯೋಜಿಸಿ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರ ಮನ ಗೆದ್ದ ಚಂದನ್ ಶೆಟ್ಟಿ ಸದ್ಯ ಇದೀಗ ಕಾರ್ಯಕ್ರಮದ ವಿನ್ನರ್ ಕೂಡ ಹೌದು. ಎಲ್ಲೆಡೆ ಚಂದನ್ ಶೆಟ್ಟಿ ಹವಾ ಜೋರಾಗಿರುವಾಗಲೇ ಕನ್ನಡ ರ್ಯಾಪರ್ಗಳಾದ ಆಲ್ ಓಕೆ ಮತ್ತು ರಾಹುಲ್ ಡಿಟ್ಓ ಚಂದನ್ ಶೆಟ್ಟಿ ಕಾಲೆಳೆದಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ ಎಂಬ ಮಾತುಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಿವೆ. ಇದಕ್ಕೆ ಕಾರಣ ಆಲ್ ಓಕೆ ಮತ್ತು ರಾಹುಲ್ ಡಿಟ್ಓ ಸಂಯೋಜಿಸಿರುವ ಹೊಸ ರ್ಯಾಪ್ ಸಾಂಗ್ ನಂಗನ್ಸಿದ್ದು. ಹೌದು, ಆಲ್ ಓಕೆ ಹಾಗೂ ರಾಹುಲ್ ಡಿಯೋಟ್ ತಂಡದಿಂದ 2-3 ದಿನಗಳ ಹಿಂದೆಯಷ್ಟೇ ಒಂದು ಹೊಸ ಹಾಡು ಬಿಡುಗಡೆಯಾಗಿದೆ, ಅದೇ ನನಗನ್ಸಿದ್ದು. ಈ ಹಾಡು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಅದು ಒಳ್ಳೆಯ ಕಾರಣಕ್ಕಾಗಿ ಅಲ್ಲವೇ ಅಲ್ಲ, ಬದಲಾಗಿ ಚಂದನ್ ಶೆಟ್ಟಿಗೆ ಕಾಲೆಳೆದಿರುವ ವಿಚಾರವಾಗಿ. ನನಗನ್ಸಿದ್ದು ಹಾಡು ಶುರು ಆಗುವ ಮುನ್ನವೇ ಈ ಹಾಡು ಯಾರಿಗೂ ಅನ್ವಯಿಸುವುದಿಲ್ಲ, ಒಂದು ವೇಳೆ ಅನ್ವಯಿಸುತ್ತೆ ಅಂತ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ಇದು ನನಗನ್ಸಿದ್ದು ಎಂಬ ವಿಶೇಷ ಸೂಚನೆ ನೀಡಲಾಗಿದೆ. ಆದರೂ ಈ ಹಾಡು ಚಂದನ್ ಶೆಟ್ಟಿಗೆ ಟಾಂಗ್ ಕೊಡೋಕೆ ಅಂತಲೇ ಮಾಡಿರೋದು ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ರ್ಯಾಪ್ ಬಗ್ಗೆ ಗಂಧಾಗಾಳಿ ಗೊತ್ತಿಲ್ಲದೆ ಇದ್ರೂ ಕೆಲವರು ಕನ್ನಡ ರ್ಯಾಪರ್ ಅಂತ ಹೇಳ್ಕೊಳ್ತಿದ್ದಾರಂತೆ. ಅದು ಯಾರು ಎಂದು ಹೇಳದೆ ಹಾಡಲ್ಲಿ ರ್ಯಾಪ್ ಅಂದ್ರೇನು ಎಂದು ಗೊತ್ತಿಲ್ಲದವರಿಗೆ ಟಾಂಗ್ ಕೊಟ್ಟಿದ್ದಾರೆ ಟೀಮ್ ಆಲೋಕೆ. ಸರಿ ಮಾಡೋಕೆ, ಕರಿ ನೋಡಕ್ಕೆ, ಹೇಳ್ಕೊಡ್ತೀವಿ ರ್ಯಾಪ್ ಮಾಡೋದು, ಹಿಂಗೆ ತಲೆ ಬುಡ ಗೊತ್ತಿಲ್ಲ ಅಂದ್ರೂ ಬಾಯಿಗೆ ಬಂದಿದ್ ಏನೋ ಒಂದು ಬರದ್ ಹೇಳೋದಲ್ಲ, ರ್ಯಾಪ್ ಚೆಲ್ಲೋದಲ್ಲ, ಹಣ ಇದ್ರೂ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ. ಹೀಗಂತ ಸಾಹಿತ್ಯವನ್ನ ಹಿಡಿದುಕೊಂಡು ಚಂದನ್ ಶೆಟ್ಟಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನನಗನ್ಸಿದ್ದು ಹಾಡಿನ ಕೊನೆಯ ಸಾಲವು ಸಿ ಅಕ್ಷರದ ಮೇಲೆ ಎಕ್ಸ್ ಮಾರ್ಕ್ ಹಾಕಲಾಗಿದೆ. ಇನ್ನ ಕ್ರ್ಯಾಪ್ ಪದದಲ್ಲಿ ಸಿ ತೆಗೆದ್ರೆ ರ್ಯಾಪ್ ಆಗುತ್ತೆ ನಿಜ, ಆದ್ರೆ ಸಿ ಅಂದ್ರೆ ಚಂದನ್ ಶೆಟ್ಟಿ ಕೂಡ ಆಗಬಹುದಲ್ವಾ? ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಕಾಲೆಳೆಯುವ ಸಲುವಾಗಿಯೇ ಈ ಹಾಡು ಮಾಡಿರೋದು ಅಂತ ಟೀಮ್ ಆಲ್ವೋಕೆ ಈಗ ಬೇಜಾನ್ ಟ್ರೋಲ್ ಆಗ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಿ ಸೇಫ್, ಹ್ಯಾವ್ ಫನ್. ಥ್ಯಾಂಕ್ ಯು.